ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬ್ರುಲೆಕ್ಸ್ ಅವರು ಕಾರಣಾಂತರಗಳಿಂದ ಬರೋದಕ್ಕಾಗ್ತಿಲ್ಲ ಹಾಗಾಗಿ ನಾನೇ ಇರ್ತೀನಿ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಈ ತಿಂಗಳ ಪೂರ್ತಿ ರಾಜ್ಯೋತ್ಸವದ ತಿಂಗಳು ಅಂತಲೇ ನಾವು ಆಚರಿಸ್ತೀವಿ ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ನಾವು ಆಚರಿಸ್ತೀವಿ 1956 ನವೆಂಬರ್ 1ರಂದು ನಮ್ಮ ರಾಜ್ಯ ಏಕೀಕರಣವಾಯಿತು 1973ರಂದು ನವೆಂಬರ್ 1ನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಬಂತು ಅದಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತಲೇ ಇತ್ತು ಈ ನವೆಂಬರ್ 1ನೇ ತಾರೀಕನ ಕನ್ನಡಿಗರು ನಾಡ ಹಬ್ಬ ಅಂತ ತುಂಬಾ ಅದ್ಧೂರಿಯಾಗಿ ಆಚರಿಸುತ್ತಾರೆ ರಾಜ್ಯಾದ್ಯಂತ ನಮ್ಮ ನಾಡಿಗೆ ಪ್ರಾಚೀನವೂ ಉಜ್ವಲವೂ ಆದ ಇತಿಹಾಸವಿದೆ ಸಾಂಸ್ಕೃತಿ ಸಾಹಿತ್ಯಗಳ ಪರಂಪರೆಯಾಗಿದೆ ಕನ್ನಡ ಕರ್ನಾಟಕ ಎಂಬ ಶಬ್ದಗಳು ಪ್ರಾಚೀನ ಕಾಲದಿಂದಲೂ ನಮ್ಮ ನಾಡಿನ ಭಾಗಕ್ಕೆ ಬಳಕೆಯಾಗುತ್ತಾ ಬಂದಿವೆ ಆಗಿನ ಕಾಲದ ಶಾಸನಗಳು ಮತ್ತು ಸಾಹಿತ್ಯಗಳಲ್ಲಿ ಗ್ರಂಥಗಳಲ್ಲಿ ಸಹ ಇದು ಇದೆ ಎಂದು ತಿಳಿದು ಬಂದಿದೆ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಇರುವ ಈ ನಾಡು ಪ್ರಸಿದ್ಧವಾದ ಭೂಮಂಡಲದೊಳಗೆ ಸೇರಿರುವ ನಿರ್ಮಲ ರಾಜ್ಯ ವಿಶೇಷವೆನಿಸಿದೆ ಕನ್ನಡಿಗರ ಮೊದಲ ಪ್ರಸಿದ್ಧ ರಾಜವಂಶ ಕದಂಬರದು ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾವ್ ಕರ್ನಾಟಕ ಏಕೀಕರಣ ಚಳುವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು ಭಾರತದ 5 ಪ್ರಮುಖ ದಕ್ಷಿಣಾತ್ಯ ರಾಜ್ಯಗಳಲ್ಲಿ ಕರ್ನಾಟಕವು ಅತಿ ದೊಡ್ಡ ರಾಜ್ಯ ಹಾಗೂ ದೇಶದ 6ನೇ ದೊಡ್ಡ ರಾಜ್ಯವಾಗಿದೆ ನಮ್ಮ ಕನ್ನಡ ಭಾಷೆಗೆ ಹಾಗೂ ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ನಮ್ಮಲ್ಲಿ ಹಲವಾರು ಶತಮಾನಗಳಿಂದ ಸಾಹಿತಿಗಳು ವಚನಕಾರರು ಕವಿಗಳು ಕವಯತ್ರಿಗಳು ಇದ್ದಾರೆ ನಮ್ಮ ಕನ್ನಡ ಭಾಷೆಗೆ ಹಾಗೂ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಬಹಳ ಪ್ರಾಚೀನವಾದ ಇತಿಹಾಸವಿದೆ ಹೀಗೆ ಹೇಳುತ್ತಾ ಹೋದರೆ ಹೇಳಲು ಸಮಯಗಳೇ ಸಾಲದು ಹಾಗಾಗಿ ಈಗ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದಿನ ವಚನ ಹೀಗಿದೆ ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ ಇರುವಾತ ತನ್ನೊಳಗೆ ಇರನೆ ಸರ್ವಜ್ಞ ಇದರ ಅರ್ಥ ಸಣ್ಣದಾದ ಮಳಲ ಕಣದಲ್ಲಿ ನುಣ್ಣಗಿರುವ ಲಿಂಗದಲ್ಲಿ ಸುಂದರವಾಗಿ ಬಿಡಿಸಿದ ಚಿತ್ರದಲ್ಲಿ ಇರುವಂತಹ ಪರಮಾತ್ಮನು ತನ್ನ ಶರೀರದಲ್ಲಿ ಇರಲಾರನೆ ಎಂದು ಸರ್ವಜ್ಞ ಕೇಳಿದ್ದಾರೆ ಕನ್ನಡವನ್ನು ಬಳಸಿ ಕನ್ನಡವನ್ನು ಉಳಿಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಧನ್ಯವಾದಗಳು